ಸ್ವಾಗತ. ನಾನು ಶ್ರುತಿ ಪಾಟೀಲ್. ಅಂಡರ್ವರ್ಲ್ಡ್ ಡಾನ್ ಜಯರಾಜ್ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ. ಬೆಂಗಳೂರು ಭೂಗತ ಲುಕ್ವನ್ನ ಹಸಿಬಿಸಿಯಾಗಿ 1995 ಓಂ ಚಿತ್ರದ ಮೂಲಕ ತೆರೆ ಮೇಲೆ ತಂದವರು ರಿಯಲ್ ಡೈರೆಕ್ಟರ್ ಉಪೇಂದ್ರ. ಇದೇ ಸಿನಿಮಾದ ಮೂಲಕ ರಿಯಲ್ ಡಾನ್ಗಳಾಗಿದ್ದ ಬೆಕ್ಕಿನ ಕಣ್ಣು ರಾಜೇಂದ್ರ, ತನ್ವೀರ್, ಕೊರಂಗು ಕೃಷ್ಣ, ಜೇಡರಹಳ್ಳಿ ಕೃಷ್ಣಪ್ಪ, ಶ್ರೀರಾಮ್ಪುರ ಕಿಟ್ಟಿ ಮತ್ತು ಕೋಳಿ ಫೈಜನ್ ರವರನ್ನ ಬೆಳ್ಳಿತೆರೆಗೆ ಪರಿಚಯಿಸಿದ್ದವರು ಒನ್ಸ್ ಅಗೇನ್ ಉಪೇಂದ್ರ. ಈಗ ಓಂ ಸಿನಿಮಾ ಮತ್ತು ಉಪೇಂದ್ರ ಬಗ್ಗೆ ನಾವು ಇಷ್ಟೆಲ್ಲ ಪೇಟ್ಗೆ ಹಾಕ್ತಿರುವುದಕ್ಕೆ ಕಾರಣ ನವ ನಿರ್ದೇಶಕ ಲೋಹಿತ್. ಮಮ್ಮಿ ಸೇಮಿ ಸಿನಿಮಾ ಸೂಪರ್ ಸಕ್ಸಸ್ ಆದ್ಮೇಲೆ 2-3 ಚಿತ್ರಗಳ ಸ್ಕ್ರಿಪ್ಟ್ ವರ್ಕ್ ನಲ್ಲಿ ಲೋಹಿತ್ ಬ್ಯುಸಿಯಾಗಿದ್ದಾರೆ. ಅದರಲ್ಲೂ ಒಂದು ಚಿತ್ರವನ್ನ ಉಪೇಂದ್ರಗಾಗಿ ರೆಡಿ ಆಗ್ತಿದ್ಯಂತೆ. ಅಂಡರ್ವರ್ಲ್ಡ್ ಸಬ್ಜೆಕ್ಟ್ ನ ಕೈಗೆತ್ತಿಕೊಂಡಿರೋ ಲೋಹಿತ್ ಮಮ್ಮಿ ಸೇಮಿ ಅಂತಹ ಹಾರರ್ ಥ್ರಿಲ್ಲರ್ ಸಿನಿಮಾ ಮಾಡಿದ ಬಳಿಕ ಬೆಂಗಳೂರು ಭೂಗತ ಲೋಕದ ಕುರಿತು ಒಂದು ಸಿನಿಮಾ ಮಾಡಲು ಲೋಹಿತ್ ಮನಸ್ಸು ಮಾಡಿದ್ದಾರೆ. ರಿಯಲ್ ಅಂಡರ್ವರ್ಲ್ಡ್ ಡಾನ್ ಕತೆ ಒಂದ್ ಕಾಲದಲ್ಲಿ ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಆಗಿದ್ದ ಎಂಪಿ ಜಯರಾಜ್ ಕುರಿತು ಸಿನಿಮಾ ಮಾಡಲು ಲೋಹಿತ್ ಮುಂದಾಗಿದ್ದಾರೆ. ಈಗಾಗಲೇ ಈ ಬಗ್ಗೆ ಅಗ್ನೇಶ್ ಇದರ್ ಜೊತೆ ಚರ್ಚಿಸಿ ಸ್ಕ್ರಿಪ್ಟಿಂಗ್ ಕೆಲಸಕ್ಕೂ ಲೋಹಿತ್ ಚಾಲನೆ ನೀಡಿದ್ದಾರೆ. ಸದ್ಯ ಗಾಂಧಿನಗರದಲ್ಲಿ ಹರಿದಾಡ್ತಿರೋ ಖಾಸ್ ಖಬರ್ ಪ್ರಕಾರ ಡಾನ್ ಜಯರಾಜ್ ಪಾತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮಮ್ಮಿ ಸೇಮಿ ಚಿತ್ರವನ್ನ ನೋಡಿ ಖುದ್ದು ಶೇಕ್ ಆಗಿದ್ದ ಉಪ್ಪಿ ಲೋಹಿತ್ ಪ್ರತಿಭೆ ಬಗ್ಗೆ ಬಹಿರಂಗವಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಲೋಹಿತ್ ಮುಂದಿನ ಚಿತ್ರಕ್ಕೆ ಉಪ್ಪಿ ಗ್ರೀನ್ ಸಿಗ್ನಲ್ ಕೊಟ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಓಂ ಸಿನಿಮಾದಲ್ಲಿ ಅಂಡರ್ವರ್ಲ್ಡ್ ಕತೆ ಹೇಳಿದ್ಮೇಲೆ ಮತ್ತೆ ಅದೇ ತರಹ ಸಬ್ಜೆಕ್ಟ್ಗಳಿಗೆ ಉಪ್ಪಿ ಕೈ ಹಾಕಲಿಲ್ಲ. ಭೂಗತ ಪಾತಕಿ ಪಾತ್ರಕ್ಕೆ ಬಣ್ಣ ಹಚ್ಚಿರಲಿಲ್ಲ. ಈಗ ಉಪ್ಪಿ ಕೈಯಲ್ಲಿ ಹೊಸ ಪ್ರಯೋಗ ಮಾಡಿಸಲು ಲೋಹಿತ್ ಸಜ್ಜಾಗಿದ್ದಾರೆ. ಇನ್ನು ಉಪ್ಪಿಯವರು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕಷ್ಟೆ. ಸದ್ಯ ರಿಯಲ್ ಸ್ಟಾರ್ ಉಪೇಂದ್ರ ಅವರು 3-4 ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವೆಲ್ಲ ಮುಗಿದ ಬಳಿಕ ಚಿತ್ರಕ್ಕೆ ಚಾಲನೆ ಸಿಗಲಿದೆ ಅಂತೆ. ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.